ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಪುರುಷರ ಹಾಕಿ ತಂಡ ಕಂಚಿನ ಪದಕಕ್ಕೆ ಮುತ್ತಿಕ್ಕಿದೆ. ಈ ಮೂಲಕ ಭಾರತೀಯತ ಕನಸು ನನಸಾಗಿದ್ದು ಹುಬ್ಬಳ್ಳಿಯಲ್ಲಿ ಹಾಕಿ ಪ್ರಿಯರು ಸಂಭ್ರಮಾಚರಣೆ ನಡೆಸಿದರು. ನಗರದ ರೈಲ್ವೆ ಹಾಕಿ ಅಕಾಡೆಮಿ ಎದುರು ಹುಬ್ಬಳ್ಳಿ ಹಾಕಿ ಅಕಾಡೆಮಿ ಸದಸ್ಯರು ಹಾಗೂ ಕ್ರೀಡಾಪಟುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬರೋಬ್ಬರಿ 41 ವರ್ಷಗಳ ಬಳಿಕ ಭಾರತದ ಪುರುಷ ಹಾಕಿ ತಂಡವು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ ಪ್ರವೇಶಿಸಿ ಕಂಚಿನ ಪದಕ ಗೆದ್ದುಕೊಂಡಿದೆ. ಜರ್ಮನಿ ತಂಡದ ವಿರುದ್ಧ 5-4 ಗೋಲುಗಳ ಅಂತರದಿಂದ ಸ್ಮರಣೀಯ ಗೆಲುವು ದಾಖಲಿಸಿ ಸಂಭ್ರಮಿಸಿದ ಕ್ಷಣಗಳನ್ನು ಮೆಲುಕು ಹಾಕಿದರು. ಮುಂಬರುವ ಮಹಿಳಾ ಹಾಕಿಯಲ್ಲೂ ಉತ್ತಮ ಪ್ರದರ್ಶನ ತೋರುವ ಮೂಲಕ ಭಾರತದ ಕೀರ್ತಿ ಹೆಚ್ಚಿಸಲಿ ಎಂದು ಭಾರತ ತಂಡಕ್ಕೆ ಶುಭ ಕೋರಿದರು. ಒಲಿಂಪಿಕ್ಸ್ 2020 ಟೋಕಿಯೋದಲ್ಲಿ ಬ್ರಾಂಜ್ ಮೆಡಲ್ ವಿನ್ ಆಗಿದೆ ಮೆನ್ಸ್ ಹಾಕಿ ಟೀಮ್. ಇದಕ್ಕೆ ನಮ್ಮ ಹುಬ್ಳಿ ಹಾಕಿ ಅಕಾಡೆಮಿಯಿಂದ ಹಾಗೂ ಎಲ್ಲ ಸೆಟಲ್ಮೆಂಟ್ ಹಾಕಿ ಕ್ರೀಡಾಪಟುಗಳಿಂದ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. 49 ವರ್ಷದ ನಂತರ ಹಾಕಿ ಬ್ರಾಂಜ್ ಮೆಡಲ್ ಅನ್ನು ನಾವು ಪಡ್ಕೊಂಡಿದ್ದೀವಿ ಹಾಗೂ 41 ವರ್ಷದ ನಂತರ ನಾವು ಸೆಮಿಫೈನಲ್ ಎಂಟ್ರಿ ಆಗಿದ್ದೀವಿ. ಇನ್ನು ವನಿತೆಯರು ಕೂಡ ಇವತ್ತು ನಾಳೆ ಮ್ಯಾಚ್ ಇದೆ ಬ್ರಾಂಜ್ ಮೆಡಲ್ದು, ಅವ್ರಿಗೆ ಶುಭ ಕೋರುತ್ತಾ ನಮ್ಮ ಈ ಒಂದು ಶುಭ ಸಂದೇಶದಿಂದ ಫ್ರೀ ಹಾಕಿ ಅಕಾಡೆಮಿ ಹಾಗೂ ಕ್ರೀಡಾ ಸೆಟಲ್ಮೆಂಟ್ ವತಿಯಿಂದ ನಮ್ಮ ವಾಸು ಗೋಕಾಕ್ ಅವರು, ಹಿರಿಯ ಆಟಗಾರರು ಇಂಡಿಯನ್ ರೈಲ್ವೇಸ್ ಮತ್ತು ದೇವು ಭಜಂತ್ರಿ, ಕೆಎಸ್ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ನ್ಯಾಷನಲ್ ಹಾಕಿ ಪ್ಲೇಯರ್ ಹಾಗೂ ಸುನೀಲ್ ಜಾಧವ್ ನ್ಯಾಷನಲ್ ಹಾಕಿ ಪ್ಲೇಯರ್, ವಾಸು ಲೆವೆಲ್ ಪ್ಲೇಯರ್ ಹಾಗೂ ರಾಜೇಶ್ ಮಾನುಪಾಟಿ ಯೂನಿವರ್ಸಿಟಿ ಬ್ಲೂ ಪ್ಲೇಯರ್ ಎಂಗ್ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಬಲರಾಜ್ ಅಲ್ಕುರ್ಜಿ ಉಪ್ಪಿ ಹಾಕಿ ಅಕಾಡೆಮಿ ಸೆಕ್ರೆಟರಿ SWR ಮತ್ತು ನಮ್ಮ ಹಾಕಿ ಕ್ರೀಡಾಪಟುಗಳು, ಹುಬ್ಳಿ ಹಾಕಿ ಅಕಾಡೆಮಿ ಕ್ರೀಡಾಪಟುಗಳು, ಯಂಗ್ಸ್ಟಾರ್ ಕ್ರೀಡಾಪಟುಗಳು, ವಾಸು ಲೆವೆಲ್ ಕ್ರೀಡಾಪಟುಗಳು ಎಲ್ಲರೂ ಈ ಒಂದು ಶುಭ ಸಮಾರಂಭಕ್ಕೆ ನಾವು ಸಿಹಿ ಹಂಚಿ ನಮ್ಮ ಮುಂಬರುವ ಹಾಕಿ ಇತಿಹಾಸ ಮರುಕಳಿಸಲಿ, ಸುವರ್ಣ ಯುಗ ಈಗ ಪ್ರಾರಂಭ ಆಗಿದೆ ಹಾಕಿಗೆ ಅಂತ ನಾವು ಶುಭ ಕೋರುತ್ತಾ ಇನ್ನು ಮುಂದಿನ ದಿನಗಳು ನಾಳೆ ಮನೆಯವರಿಗೂ ಶುಭ ಕೋರುತ್ತಾ ಬೆಸ್ಟ್ ಆಫ್ ಲಕ್ ಫಾರ್ ವುಮೆನ್ಸ್ ಹಾಕಿ ಟೀಮ್ ಅಂಡ್ ಕಂಗ್ರಾಚುಲೇಷನ್ ಫಾರ್ ಹಾಕಿ ಇಂಡಿಯಾ. ಆಲ್ ದ ಬೆಸ್ಟ್. ಶಕ್ತಿ ಇಂಡಿಯಾ, ಶಕ್ತಿ.